ನನ್ನ ಹೆಸರು ಜಯನ ಅಂತೇಳಿ. ನಾನು 7 ಇಯರ್ಸ್ ಇಂದ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಒಂದ್ 3-4 ಇಯರ್ಸ್ ಫುಲ್ ಜಗಳ, ಆಮೇಲೆ ಇದ್ ಮಾಡ್ಕೊಂಡಿದ್ದು. ಜಗಳ ಆಡ್ಕೊಂಡಿದ್ಮೇಲೆ ಆಮೇಲೆ ಮನೆಯಲ್ಲೆಲ್ಲ ಇದ್ ಮಾಡಿದ್ರು, ಅವ್ರ ಮನೆ ಕಡೆ ಬೇಡ ಅಂತಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿ ಏನೇನೋ ಸಿಕ್ಕದು ಜಗಳ ಆಡೋ ಲೆವೆಲ್ ಎಲ್ಲ ಬಂತು. ಆಮೇಲೆ ಏನ್ ಮಾಡುದು ಅಂತಂದ್ರೆ, ನಾವು ನಮ್ ಮಿಸಸ್ ಬೇರೆ ಕಡೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ತರ ಮ್ಯಾರೇಜ್ ಅದು. ಮ್ಯಾರೇಜ್ ಆದ್ಮೇಲೆ ಏನಾಯ್ತಂದ್ರೆ ಅವ್ರ ಮನೆಗೆ ಗೊತ್ತಾಯ್ತು. ಆಮೇಲೆ ಮತ್ತೆ ನನ್ ಮನೆ ಕಡೆ ಗೊತ್ತಾಗಿರ್ಲಿಲ್ಲ, ಅದು ರೀ ಅರೇಂಜ್ ಮ್ಯಾರೇಜ್ ಅಂತ ಫಿಕ್ಸ್ ಮಾಡ್ಕೊಂಡು ರೀ ಅರೇಂಜ್ ಮ್ಯಾರೇಜ್ ಅದು. ಇವಾಗ 3 ಇಯರ್ಸ್ ಆಯ್ತು, 1.5 ಇಯರ್ಸ್ ಪಾಪು ಇದೆ. ಸದ್ಯಕ್ಕೆ ಚೆನ್ನಾಗಿದ್ದೀವಿ. ಎಲ್ಲ ಹೇಳ್ತಿರ್ತಾರೆ ಜಗಳ, ಹೆಣ್ಮಕ್ಳು ನೋಡಿದ್ರೆ ಜಗಳ ಆಡ್ತಾರೆ ಜಗಳ ಆಡ್ತಾರೆ, ಸಂಶಯ ಪಡ್ತಾರೆ ಹುಡುಗರು ಅಂತ. ಅದ್ರ ಸಂಶಯ ಪಡ್ತಾರೆ ಅನ್ನೋದ್ಕಿಂತ ಅವ್ರ ಮೇಲೆ ಜಾಸ್ತಿ ಅತಿ ಹೆಚ್ಚು ಪ್ರೀತಿ ಇಟ್ಟಿದ್ರೆ ಆತರ ಇದ್ ಮಾಡ್ತಾರೆ ಹುಡುಗ್ರ ಅಂತಂದ್ರೆ. ಅದಕ್ಕೋಸ್ಕರ ಬೇರೆ ಇದ್ ಮಾಡೋದು, ನಮ್ಮ ಹುಡುಗಿ ನಾ ಇಲ್ಲಿ ನಮ್ ಕಡೆಯಿಂದ ಮಿಸ್ಸಿಂಗ್ ಆಗ್ತಾವ ಅಂತ ಅನ್ನೋದ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಯಾರನ್ನಾರು ಹುಡುಗರು ಮಾತಾಡ್ತಿದ್ರೆ ಡೌಟ್ ಪಡ್ತಾರೆ ಅಂತ ಇವ್ರು ತಿಳ್ಕೊಂತಾರೆ. ಆದ್ರೆ ಹುಡುಗರು ಥಿಂಕ್ ಮಾಡ್ತಾರೆ ಎಲ್ಲಿ ನಮ್ಮ ಹುಡುಗಿ ಕೈ ತಪ್ಪು ಹೋಗ್ತಾಳು ಅಂತ. ನಾನು ಜಗಳ ಮಾಡಿದೀನಿ ಸುಮಾರು, ಒಂದ್ 4 ಇಯರ್ಸ್ ಮ್ಯಾರೇಜ್ ಆಗಿದ್ದೀನಿ ಅಂತಂದ್ರೆ, ಸಾರಿ 4 ಇಯರ್ಸ್ ಲವ್ ಮಾಡಿದೀನಿ ಅಂತಂದ್ರೆ ಅದರಲ್ಲಿ 3 ಇಯರ್ಸ್ ಜಗಳ ಆಡಿದೀನಿ. ಮೀನ್ಸ್ ಒಂದ 300 ಡೇಸ್ ನಾವು ಲವ್ ಮಾಡ್ಸೋ ಚೆನ್ನಾಗಿರ್ಬಹುದು. ಹಂಗಿದ್ದು ಇವಾಗ ಮದ್ವೆ ಆಗಿದೀವಿ, ಒಂದ್ ಪಾಪು ಇದೆ, ಹೆಣ್ ಪಾಪು ಸೂಪರ್ ಆಗಿದೆ. ಇವಾಗ್ಲೂ ಜಗಳ ನಡೀತಾ ಇರುತ್ತೆ, ಅದು ಇದು ಸಣ್ಣ ಪುಟ್ಟದು. ಅದು ಪ್ರೀತಿ ಜಾಸ್ತಿ ಇದ್ರೆ ಜಗಳ ಜಾಸ್ತಿ ಅಂತ ಹೇಳ್ತಾರಲ್ಲ, ಆ ಲೆವೆಲ್ಗೆ ಅಂತ ಅಂದ್ಕೊಂಡು ಇವಾಗ ಇದ್ರೆ ಚೆನ್ನಾಗಿದೆ. ನಿಜವಾಗ್ಲೂ ಜೀವನದಲ್ಲಿ ಪ್ರೀತಿ ಬೇಕಾಗಿರೋದು ಒಂದ್ ಹೊಂದಾಣಿಕೆ, ಒಂದ್ ನಂಬಿಕೆ. ಇದಿದ್ರೆ ಸಾಕ್ರಿ, ಎಷ್ಟು ವರ್ಷ ಬೇಕಂದ್ರೂ ಸುಂದರವಾಗಿ ಪ್ರತಿಯೊಬ್ರು ಕೂಡ ಜೀವನ ನಡೆಸಬಹುದು. ನಾನು ನಿಮ್ಮ ಲವ್ ಗುರು.